ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅವರು ಬಹಳ ಜೋರ್ ಕೆಲ್ಸದಲ್ಲಿದ್ದೀರಾ? ಮಾಡ್ಬೇಕಲ್ಲ ಅವೆ, ಇಲ್ಲಾಂದ್ರೆ ಕೆಲ್ಸಕ್ಕೆ ಇಟ್ಕೊಂಡಿರೋರು ಸುಮ್ನೆ ಬಿಡ್ತಾರ? ಹಾಗಾದ್ರೆ ಸಂಬಳ ಬಹಳ ಜೋರ್ ಅನ್ನಿ. ಬಹಳ ಜೋರೇ, ಅವ್ರು ಕೊಡೋ ಸಂಬಳಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಹಾಗಾದ್ರೆ ಏನ್ ಸಂಬಳ? ಇದಕ್ಕಿಂತ ಬೇರೆ ಭಾಗ್ಯ ಬೇಕಾ? ಈ ತಾಳಿ ಭಾಗ್ಯ ಉಳಿಸಿದಾರಲ್ಲ ಅವೆ, ಅಷ್ಟು ಸಾಕು. ಕಾರಣಕ್ಕೇನೆ ಬೆಳಗ್ಗೆ ಕೋಳಿ ಕೂಗೋದ್ರಿಂದ ಹಿಡಿದು ರಾತ್ರಿ ಕಣ್ಮುಚ್ಚೋವರೆಗೂ ದುಡಿತಾನೆ ಇರ್ತೀನಿ. ಇದು ವಿಪರೀತ ಆಯ್ತು. ನಿಮ್ ಮಗನಿಗೆ ಎಲ್ಲ ಹೇಳೋದಲ್ವಾ ನೀವು? ಎಲ್ಲ ಗೊತ್ತಿರೋಳ್ ನೀನೆ ಈ ಮಾತು ಕೇಳ್ತಿದ್ಯಲ್ಲ ಅವೆ. ಇಲ್ಲಿ ನಾನ್ ಮಾತಾಡಿದ್ರೆ ಅವರು ಅಲ್ಲಿ ಅವ್ರ ಬಾಯಿ ಮುಚ್ಚಿಸ್ತಾರಷ್ಟೇ. ಗೌಡ್ತಿ, ತುಂಬಾ ದಿನ ಆದ್ಮೇಲೆ ಮನೇಲಿ ಗೌರಿನ ಕೂರಿಸಿದಾಳೆ ನಯನ. ನೀವು ಪೂಜೆಗೆ ಬರ್ಲೇ ಇಲ್ಲ? ಇಲ್ಲ, ನಾನ್ ನನ್ ಗಂಡನ್ ಮುಖ ನೋಡೋವರೆಗೂ ನನ್ ಪಾಲಿಗೆ ಯಾವ ದೇವ್ರು ಇಲ್ಲ. ಅಲ್ಲ, ಇದು ಅತಿಯಾಯ್ತು ಅಂತ ನಿಮ್ಗೆ ಅನಿಸ್ತಿಲ್ವಾ? ಅವ್ವೆ, ನನ್ ಜೀವನದಲ್ಲಿ ಯಾವ್ದು ಕಮ್ಮಿ ಆಗಿದೆ ಹೇಳು? ನಾನ್ ಪಟ್ಟಷ್ಟು ಸುಖಾನ ಈ ಊರಿನ ಯಾವ ಹೆಣ್ಮಗಳು ಅನುಭವಿಸಿದಾಳೆ ಹೇಳು? ಅಪ್ಪನ್ ಮನೇಲೂ ಅನುಭವಿಸಿದೀನಿ, ಗಂಡನ್ ಮನೆಯಲ್ಲೂ ಅನುಭವಿಸಿದ್ದೀನಿ, ಹಾಗೆ ಕಷ್ಟನೂ ಅಷ್ಟೆ. ನಮ್ಮೂರಲ್ಲಿ ಯಾರಿಗೂ ಬರದೇ ಇರೋಷ್ಟು ಕಷ್ಟ ನನಗ್ ಬಂದಿದೆ. ಅವೆ, ಅವ್ರು ಎಲ್ಲಿದ್ದಾರೆ ಅಂತ ನಿಂಗೆ ಗೊತ್ತಲ್ವಾ? ಯಾಕೆ ಕೌಡ್ತಿ, ಯಾಕೆ ಅಂತ ಕೇಳ್ತಾ ಇದೆಯಲ್ಲ ಅವೆ. ನೀನು ದೇವ್ರಾದ್ರು, ನೀನು ಒಂದು ಹೆಣ್ಣು. ನನ್ ಮನ್ಸಲ್ಲಿ ಏನಿದೆ ಅಂತ ನಿಂಗೆ ಗೊತ್ತಿಲ್ವಾ ಹೇಳು? ನೀನು ಸದಾ ಎಲ್ಲ ಕಡೆ ತಿರುಗ್ತಾ ಇರ್ತೀಯ, ನಿಂಗೆ ಗೊತ್ತಿಲ್ಲದೆ ಇರೋದು ಯಾವುದು ಇಲ್ಲ. ಹೇಳೋವೆ ಹೇಳು. ಅವ್ರನ್ನ ಎಲ್ಲಿಟ್ಟಿರ್ತಾರೆ ಅಂತ ನಿಂಗೆ ಗೊತ್ತಿರುತ್ತೆ, ಹೇಳು. ನಿನಗೆ ಕೈ ಮುಗಿತೀನಿ, ನನ್ನ ಕರ್ಕೊಂಡೋಗಿ ಅವ್ರ ಜೊತೆ ಸೇರಿಸ್ಬಿಡು. ಈ ಬದುಕಿಗೆ ನಂಗಿನ್ನೇನು ಬೇಡ. ಗೌಡ್ತಿ, ನೀವ್ ಕೇಳ್ತಾ ಇರೋದು ಸರಿನಾ? ಯಾಕವೇ, ನನ್ ಗಂಡ ಇರೋ ಜಾಗದಲ್ಲೇ ತಾನೇ ನಾನಿರ್ಬೇಕು, ನಾನ್ ಕೇಳಿದ್ ಧರ್ಮ ಅಲ್ವಾ? ಆದ್ರೂ ನೀವ್ ಇಲ್ಲಿಂದ ಹೋದ್ರು ಇಂದ್ರಾಣಿ ಹಿಡಿತದಲ್ಲೇ ಇರ್ತೀರ. ಇಂದ್ರಾಣಿ ನಿಮ್ಮನ್ನ ಅವ್ರ ಜೊತೆ ಇರಕ್ಕೆ ಬಿಡಲ್ಲ. ಅವಳ್ ಕೆಲ್ಸ ಆಗೋವರೆಗೂ ನೀವಿದನ್ನ ಅನ್ಭವಿಸ್ಲೇಬೇಕು. ಹಾಗಾದ್ರೆ ನನ್ ಗತಿ? ಕಾಲ ಬರೋವರೆಗೂ ಕಾಯಕವೇ ಕೈಲಾಸ. ನೋಡಿ, ಮನೆಗೆ ದೇವ್ರು ಬಂದಿದ್ದಾಳೆ, ಈ ತರ ಹಠ ಮಾಡಬಾರ್ದು. ಬನ್ನಿ, ಕೈ ಮುಗಿರಿ, ಬನ್ನಿ. ನನ್ ಗಂಡ ಬರೋವರೆಗೂ ನಾನ್ ಎಲ್ಲೂ ಹೋಗಲ್ಲ, ಯಾವ ಪೂಜೆನು ಮಾಡಲ್ಲ. ದೇವ್ರಂತ ಗಂಡನೇ ಇಲ್ದೆ ಇರೋವಾಗ ಯಾವ ದೇವ್ರ ಕೈ ಮುಗಿದು ಏನ್ ಮಾಡ್ಲಿ? ಇಲ್ಲ.
ಗಣಪತಿ ಬಪ್ಪ ಮೋರ್ಯ, ಮಂಗಳ ಮೂರ್ತಿ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಗೆಜ್ಜೆವಸ್ತು ಶಾಯ ಧೀಮಹಿ ಗುಣ ಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ನೀವು ಗುಡ್ಸ್ನ ಕಳಿಸ್ಕೊಡಿ, ನೀವು ಕಳ್ಸಾದ್ಮೇಲೆ ನಾನು ಪಿಕ್ ಮಾಡಿಸ್ತೀನಿ. ಶೋರ್, ಓಕೆ ಮಗ. ಹಾಂ ಓಕೆ, ಐ ವಿಲ್ ಕಾಲ್ ಯು ಬ್ಯಾಕ್. ಹೇಳ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನನ್ನ ಜೊತೆ ಬಾ. ಹೇ, ಇವತ್ತು ಆಫೀಸ್ ರಜಾ ಕಣ, ರೈತರೆಲ್ಲ ಹಬ್ಬ ಮಾಡ್ತಿದ್ದಾರೆ, ಇವತ್ತು ಆಫೀಸ್ ಕಡೆ ಯಾರೂ ಬರಲ್ಲ. ಅದೆಲ್ಲ ನನಗೂ ಗೊತ್ತು ಕಣೋ, ನಾನು ಆಫೀಸ್ಗೆ ಹೋಗ್ತಾ ಇಲ್ಲ, ಗಿರಿಗೌಡರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲ ಕಣ, ಮನೇಲಿ ಹಬ್ಬ ಮಾಡಿ ಗಿರಿಗೌಡರ ಮನೆಗೆ ಗಣೇಶ ನೋಡಕ್ ಹೋಗ್ತಿದ್ಯಾ? ಕಾಮಿಡಿ ಮಾಡಬೇಡ ಕಣೋ, ಅವತ್ತು ಚಿಕ್ಕಮ್ಮಂಗ್ ಚಾಕು ಎಸ್ತಿದ್ನಲ್ಲ, ಅದೆಲ್ಲ ಆವತ್ತೇ ಆಯ್ತಲ್ಲ, ಮತ್ ಈಗ ಯಾಕೆ? ಆ ಕೊಲೆಗಾರ ಎಲ್ಲಿ ಸಿಗ್ತಾನಂತ ಗಿರಿಗೌಡ್ರನ್ನ ಕೇಳೋಣ ಅಂತ. ಅಂದ್ರೆ ಅವತ್ತು ನಿನ್ನ ಮುಂದೆ ಹೋಗಕ್ ಬಿಡದೆ ತಡೆದಿದ್ರಲ್ಲ ಅವ್ರ? ಆ ಉಂಗ್ರ ಇಲ್ಲಿ ಬಿದ್ದಿದೆ ಅಂತಂದ್ಮೇಲೆ ಆ ಮನುಷ್ಯನೇ ಈ ಕೊಲೆಗಾರ. ಕರೆಕ್ಟ್. ಆದ್ರೆ ಗಿರಿಗೌಡ್ರಿಗೆ ಆ ಕೊಲೆಗಾರ ಹೇಗ್ ಗೊತ್ತು? ನಾನವತ್ತು ಗಿರಿಗೌಡ್ರನ್ನ ನೋಡಕ್ ಹೋಗ್ತಾ ಇದ್ದಾಗ ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬಂದು ನನ್ನ ತಡೆದಿದ್ದು, ಮತ್ತೆ ನನ್ನಲ್ಲಿ ಇದ್ದಾಗಲೇ ಗಿರಿಗೌಡರು ಬಂದಿದ್ದು. ಆಕಸ್ಮಿಕ ಅಂತೂ ಅಲ್ವೇ ಅಲ್ಲ ಕಣೋ, ಇದೆಲ್ಲ ಪ್ರೀಪ್ಲ್ಯಾನ್ಡ್. ನಾನು ಅಲ್ಲಿಗೆ ಹೋದ್ರೆ ಬೇರೆ ಏನೋ ಆಗ್ತಾ ಇತ್ತು, ಅದಕ್ಕೆ ಅವ್ರು ನನ್ನ ತಡೆದಿದ್ದಾರೆ. ಕರೆಕ್ಟ್. ಆದ್ರೆ ಅವ್ರು ನಿನಗೆ ಉಪಕಾರ ಮಾಡಿದಾರಲ್ವಾ? ಆದ್ರೆ ನನ್ನ ಕೆಲಸ ಗಿರಿಗೌಡರಿಗೆ ಡಾಕ್ಯುಮೆಂಟ್ಸ್ ಕೊಡೋದಾಗಿತ್ತು. ನನ್ನ ಕೆಲಸ ಮುಗಿಸಿದ್ರೆ ಮಾತ್ರ ನಾನು ವಾಪಸ್ ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು. ಅದೇ ಕಾರಣಕ್ಕೇನೆ ಅವರು ಗಿರಿಗೌಡ್ರನ್ನ ಕರೆಸಿದ್ದಾರೆ. ನೀನ್ ಹೇಳ್ತಾ ಇರೋದ್ ಕೇಳಿದ್ರೆ, ನೀನ್ ಹೇಳ್ತಿರೋ ವ್ಯಕ್ತಿ ಆ ಗಿರಿಗೌಡ್ರಿಗೆ ಪರಿಚಯ ಇದ್ದಾರೆ ಅಂತ ನೀನ್ ಹೇಳ್ತಿದ್ಯಾ? ಇರ್ಲೇಬೇಕು, ಅದಕ್ಕೆ ತಾನೆ ಗಿರಿಗೌಡ್ರ ಅವತ್ತು ಅಲ್ಲಿಗೆ ಬಂದಿದ್ದು. ಆದ್ರೆ ಅತ್ತೆ ಮಾತ್ರ ಅವ್ರೇನೋ ಗಲಾಟಿ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ವಾ? ಅದೇ ಕಣೋ, ನನಗೂ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಇದೆಲ್ಲ ಮಾಡ್ತಾ ಇರೋದು ಗಿರಿಗೌಡ್ರ ಅಂತ. ಈಗ ಅವರನ್ನೇ ನೋಡಕ್ ಹೋಗ್ತಾ ಇದೀವಿ ಅಂದ್ಮೇಲೆ ಅವರನ್ನೇ ಕೇಳೋಣ, ಈಗ ಅವ್ರ ಮನೆಗೆ ಹೋಗ್ಬೇಕಾ? ಇಲ್ಲ ಕಣೋ, ಅವ್ರನ್ನ ಒಂದ್ ಕಡೆ ಬರಕ್ ಹೇಳಿದೀನಿ, ಅಲ್ಲಿಗೆ ಹೋಗೋಣ, ಬರ್ತೀಯಾ? ನನ್ಗೆ ಇಲ್ಲೇನು ಕೆಲಸ ಇದೆ, ನಡಿ ಹೊರಡೋಣ ಬಾ. ನೀನು ಬರೋದು ನನಗಿಷ್ಟ ಇಲ್ಲ ಅಂತ ನೀನು ಗೊತ್ತು ತಾನೆ, ಯಾಕೆ ಬಂದೆ ಹೇಳು? ಹೇಳು ಏನ್ ಮಾಡ್ತಿದ್ದೆ ಅಂತ ನೋಡ್ಕೊಂಡು ಹೋಗಿ ಬಂದೆ. ಸರಿ,
ಮುಂದಕ್ಕೇನಾತ್ ಹೇಳು. ಈಗ ರಾಹುಲ್ಗೆ ನಾನು ಬೇಕಾಗಿದ್ದೀನಂತೆ, ಅದಕ್ಕೆ ಗಿರಿಗೌಡ್ರು ನೋಡಕ್ ಹೋಗ್ತಾ ಇದ್ದಾನಂತೆ. ಅವನ್ ಯಾಕಯ್ಯ ಗಿರಿಗೌಡ್ರ ನೋಡಕ್ ಹೋದ? ಅವನ್ಗೆ ಯಾಕೆ ಬೇಕು? ಯಾಕಂದ್ರೆ ನನ್ನ ಬಗ್ಗೆ ತಿಳಿದಿರೋನು ಅವನೊಬ್ಬನೇ ಅಲ್ವಾ? ಅವತ್ತು ನಿನ್ನ ನೋಡುದ್ನಲ್ಲ, ಅಲ್ಲಿಗೆ ಗಿರಿಗೌಡ ಬಂದಿದ್ನಲ್ಲ, ಅದಕ್ಕೆ ತಾನೇ? ಹಾ, ಈಗ ಅವರ ಚಿಕ್ಕಮ್ಮನ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದಕ್ಕೆ ಕಾರಣ ನಾನೇ ಅಂತ ಹುಡುಕ್ತಾ ಇದ್ದಾರೆ. ಹಂಗಾರೆ ಅವ್ನ್ ನೀನೇ ಅಂತ ಅವನ್ಗೆ ಹೆಂಗ್ ಗೊತ್ತಾಯ್ತು? ಓ ಅದ, ಅದು ನನ್ನ ಹತ್ರ ಒಂದು ಉಂಗುರ ಇತ್ತಲ್ಲ, ಅದನ್ನ ನಾನು ಅಲ್ಲೇ ಬೀಳಿಸ್ಕೊಂಡ್ಬಂದ್ಬಿಟ್ಟಿದ್ದೆ. ಅಲ್ಲಿ ಮಣ್ ತಿನ್ನೋ ಕೆಲಸ ಮಾಡಿ ಇಲ್ಲಿ ನನ್ ಮುಂದೆ ಬಂದ್ ನಿಂತಿದ್ಯ. ನಾನು ಹೆದರಿಲಿಗ್ ಬಂದಿಲ್ಲ, ಖುಷಿಯಾಗಿ ಇಲ್ಲಿಗ್ ಬಂದಿದ್ದೀನಿ. ನೀನು ಆ ಸುಬ್ಬಿ ಮೇಲೆ ಚಾಕು ಎಸೆಕ್ ಹೋಗಿ ಸಿಕ್ ಹಾಕೊಂಡಿದ್ಯಲ್ಲ, ಅಪಾಯ ಅಲ್ವಾ? ಇಲ್ಲ, ಆ ಸುಬ್ಬಿಗೆ ನಾನೇ ಗೆದ್ದಿದ್ದು ಅಂತ ಗೊತ್ತಾಗುತ್ತೆ. ಹೆಂಗೆ? ಆದ್ರೆ ಆ ಗಿರಿಗೌಡ ನಿನ್ ಬಗ್ಗೆ ರಾಹುಲ್ಗೆ ಹೇಳಿದ್ರೆ? ಅದೆಲ್ಲ ನಾನ್ ನೋಡ್ಕೊಂತೀನಿ ಬಿಡು, ತಲೆ ಕೆಡ್ಸ್ಕೋಬೇಡ. ಆದ್ರೆ ಇಂದ್ರಾಣಿ ಮೇಲೆ ಸೇಡು ತೀರಿಸ್ಕೊಳ್ಳೋ ಕಾಲ ಬಂತು, ಇನ್ ಮುಂದೆ ಏನಿದ್ರು ನನ್ನದೇ ಆಟ. ಗೌಡ್ರೆ ಗೌಡ್ರೆ, ಈ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾಯನ, ಅದು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ, ಹಬ್ಬದ ಅಡಿಕೆ ತಯಾರಾಗಿದೆ, ಊಟ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು. ನನಗೋಸ್ಕರ ಯಾರೋ ಕಾಯ್ತಾ ಇದಾರಲ್ಲಿ, ಆ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಹಾ, ನನಗೋಸ್ಕರ ವೇಟ್ ಮಾಡ್ಬೇಡಿ, ಊಟ ಮಾಡ್ಕೊಳ್ಳಿ. ಹಾಕಲ್ಲ ಯಜಮಾನ್ರೆ, ಊಟ ಹೊರಗಡೆ ಹೋಗ್ತಿರೋ ಗಂಡಸರನ್ನ ಈ ತರ ತಡೆಯೋದು ಶುಭ ಅಲ್ಲಮ್ಮ, ನಗ್ನಗ್ತ ಕಳಿಸ್ಕೊಡು. ಅಮ್ಮನೂ ಅದೇ ಹೇಳ್ತಾ ಇದಾರೆ, ನಾವು ಬೇಗ ಬಂದ್ಬಿಡ್ತೀವಿ. ಆಯ್ತಾ, ಬರ, ಬೇಗ ಬಂದ್ಬಿಡ್ತೀವಿ. ಅಮ್ಮ, ಅವ್ರು ಯಾಕೋ ಇವತ್ತು ಹೊರಗೆ ಹೋಗ್ತಾ ಇರೋದು ನನಗೆ ಸಮಾಧಾನ ಆಗ್ತಾ ಇಲ್ಲ. ಹೆದರ್ಕೋಬೇಡ ನಯನ, ಎಲ್ಲ ಒಳ್ಳೇದಾಗತ್ತೆ. ಬಾ, ಒಳಗಡೆ ತುಂಬಾ ಕೆಲಸ ಇದೆ, ಬಾ ಅಮ್ಮ. ಅಕ್ಕ, ಪೂಜೆ ಮುಗಿತಾ ಇದ್ದಾಗೆ ರಾಹುಲ್ ಎಲ್ಲಿಗೋದಂತ ನಿಮಗೆ ಗೊತ್ತಾ? ಅಯ್ಯೋ ತಾರಾ, ನನ್ಗೆ ಯಾಕೆ ಹೇಳೋಗ್ತಾನೋ ಅವನು? ಸುರೇಶ್ ಅಣ್ಣನ ಅವ್ರ ಹಿಂದೆ ಬಿಡ್ಬೇಕು. ಅಯ್ಯಯ್ಯೋ ತಾರಾ, ನಿನ್ಗೆ ಗೊತ್ತಲ್ಲ ಅವತ್ತಾಗಿದ್ದ ಅವಾಂತರ ಎಲ್ಲ. ಏನೋ ಬಾಯ್ ತಪ್ಪು ಹೇಳ್ಬಿಟ್ಟೆ, ಅದಕ್ಕೆ ಏನೇನೆಲ್ಲ ಆಯ್ತು ಅಂತ ನಿಂಗೆ ಚೆನ್ನಾಗ್ ಗೊತ್ತಲ್ಲ. ಅದಕ್ಕೆ ತಾರಾ, ಇನ್ಮೇಲಿಂದ ಅವ್ರಿಗೆ ನಾನೇನು ಹೇಳೋದು ಇಲ್ಲ, ಕೇಳೋದು ಇಲ್ಲ. ನಿಜ ಅಕ್ಕ, ಸುರೇಶ್ ಅಣ್ಣ ತುಂಬಾ ಡೇಂಜರ್, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಕೆಲವು ಕೆಲ್ಸಗಳು ಅವರಿಂದನೇ ಆಗ್ಬೇಕು. ನಿಜಾನೇ ತಾರಾ, ಅವ್ರ ನನ್ ಜೊತೆಗೆ ಚೆನ್ನಾಗೇ ಇರ್ತಾರೆ, ಆದ್ರೆ ಯಾವಾಗ ಏನ್ ಮಾಡ್ತಾರಂತ ಹೇಳೋಕೆ ಆಗಲ್ಲ. ಅಕ್ಕ, ನಾನ್ ಅದಕ್ಕೆ ನಿಮ್ಗೆ ಹೇಳೋದೇನಂದ್ರೆ, ನೀವು ಸುರೇಶ್ ಅಣ್ಣನ ನಂಬೇಡಿ. ಅರ್ಥ ಆಗ್ಲಿಲ್ವಾ? ನಂಬಿರೋ ತರ ನಾಟಕ ಮಾಡಿ, ಆದ್ರೆ ನಂಬಕ್ ಹೋಗ್ಬೇಡಿ. ನಾವೇನ್ ಪ್ಲಾನ್ ಮಾಡಿದೀವೋ ಅದನ್ನ ಅವ್ರ ಹತ್ರ ಹೇಳ್ಬೇಡಿ. ಒಂದ್ ವೇಳೆ ಅವ್ರು ಕೇಳಿದ್ರೆ ಬೇರೆನೆ ಹೇಳಿ, ಅವ್ರ ದಿಕ್ಕನ್ನ ಬದಲಾಯಿಸಿ. ಮತ್ತೆ ನೀವ್ ಅವ್ರ ಜೊತೆ ಚೆನ್ನಾಗಿದ್ರೆ ನಮಗೆ ತುಂಬಾನೇ ವಿಷಯಗಳು ಗೊತ್ತಾಗತ್ತೆ. ಅಕ್ಕ ತಾರಾ, ಈಗ ನಿನಗ್ ಏನ್ ಗೊತ್ತಾಗ್ಬೇಕು? ಅತ್ತೆಗವತ್ತು ಚಾಕನ ಎಸೆದ್ರಲ್ಲ, ಅವರು ಕೊಲೆ ಪ್ರಯತ್ನ ಮಾಡಿದ್ರು ಅಂತೀರಾ? ಏ, ಹಣ್ಣು ಹೆಚ್ಕೊಂಡು ತಿನ್ನೋ ಅಂತ ಚಾಕುನ ಯಾರಾದ್ರೂ ಎಸ್ತೋಗ್ತಾರ ತಾರಾ? ಹಾಗಲ್ಲ ಅಕ್ಕ, ಇದರಲ್ಲಿ ಬೇರೆ ಇನ್ನೇನೋ ಇದೆ, ನೀವೇ ಯೋಚನೆ ಮಾಡಿ. ರಾಹುಲ್ ಅವ್ರನ್ನ ತಡೆ ಹಾಕಿದ್ರಲ್ಲ ಅವತ್ತು ರೋಡಲ್ಲಿ, ಅವತ್ತಿಂದ ಅತ್ತೆ ಮೊದಲಾಗೆ ಇಲ್ವೇ ಇಲ್ಲ. ಅದ್ರ ಬಗ್ಗೆ ಕೇಳಿದ್ರೆ ಅವ್ರು ಏನು ಹೇಳ್ತಾನೂ ಇಲ್ಲ. ಬ್ಯಾಂಕಿಗೆ ಒಡವೆ ತರಕ್ಕೆ ರಾಹುಲ್ ಹೋಗ್ತಾ ಇದ್ರು ಅನ್ಸುತ್ತೆ, ಆದ್ರೆ ಅತ್ತೆನೇ ಏನು ಹೇಳಿಲ್ಲ ಅಂದ್ರೆ ಅದ್ರ ಬಗ್ಗೆ ನೀವ್ ಯೋಚನೆ ಮಾಡಿ. ಏನ್ ಯೋಚನೆ ಮಾಡ್ಬೇಕು ತಾರ? ಕರೆಕ್ಟ್ ಆಗಿ ನನಗೂ ಏನು ಅಂತ ಗೊತ್ತಾಗ್ತಿಲ್ಲ ಅಕ್ಕ, ಆದ್ರೆ ಅತ್ತೆ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರಿಗೆ ಬೇಡವಾಗಿರೋದು ಏನೋ ನಡೀತಾ ಇದೆ. ಹಾಗಿದ್ರೆ ಅದನ್ ನಮ್ಗೆಲ್ಲ ಹೇಳ್ಬೋದಲ್ವಾ? ಏನಾದ್ರೂ ಕೇಳಕ್ ಹೋದ್ರೆ ಮೈ ಮೇಲೆ ಬರ್ತಾರೆ ಅಮ್ಮ. ನೋಡುದ್ರ, ಇವಾಗ ನೀವು ದಾರಿಗೆ ಬಂದ್ರಿ, ಅದನ್ನ ನಿಮಗೂ ಹೇಳಕ್ ಆಗ್ದಲೇ ಇರೋಷ್ಟು ಕಷ್ಟ ಅತ್ತೆಗ್ ಬಂದಿದೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಮಾತ್ರ ಅತ್ತೆಗೆ ನಾವ್ ಹೆಲ್ಪ್ ಮಾಡೋಕ್ ಸಾಧ್ಯ. ಅದಕ್ಕೆ ನಾನ್ ನಿಮಗ್ ಹೇಳಿದ್ದು,
ಈ ಕೆಲಸ ಸುರೇಶಣ್ಣನಿಂದ ಮಾತ್ರ ಸಾಧ್ಯ ಅಂತ. ಅದಕ್ಕೆ ವಿಷಯನ ಪ್ಲ್ಯಾಂಡ್ ಆಗಿ ಕೇಳಿ, ಗೊತ್ತಿದ್ರೆ ಹೇಳ್ತಾರೆ, ಗೊತ್ತಿಲ್ಲ ಅಂದ್ರೆ ತಿಳ್ಕೊ ಬಂದ್ ಹೇಳ್ತಾರೆ. ನೀನ್ ಯಾಕೆ ಇದನ್ನೆಲ್ಲ ಕೇಳ್ತಾ ಇದೀಯ ಅಂತ ಸುರೇಶಣ್ಣ ನಿಮ್ಮನ್ನ ಕೇಳಲ್ಲ. ಅದಕ್ಕೆ ಒಂದ್ ಮಾತು ಕೇಳ್ ನೋಡಿ, ರಾಹುಲ್ ನಾವು ಅವ್ರಿಗೆ ಇಲ್ಲಿ ವೆಯ್ಟ್ ಮಾಡೋದಕ್ಕಿಂತ ಅವ್ರ ಮನೆಗೆ ಹೋದ್ರೇನೆ ಬೆಟರ್ ಅನ್ಸುತ್ತೆ ಕಣ. ಬೇಡ ಕಣ, ಅವ್ರ ಮನೆಗೆ ಬರಬೇಡಿ ಅಂತ ಹೇಳಿದ್ದಾರೆ, ಇಲ್ಲೇ ಬರ್ತೀನಿ ಅಂತ ಹೇಳಿದ್ರು. ಸುಮ್ನೆ ನಾವಲ್ಲಿ ಹೋಗೋದು, ಅವ್ರ ಇಲ್ಲಿ ಬರೋದು, ಸುಮ್ನೆ ಕನ್ಫ್ಯೂಷನ್ ಯಾಕೆ? ಅವ್ರು ಇವತ್ ಏನೋ ಹೇಳ್ತಾರೆ ಅಂತ ನನಗೆ ತುಂಬಾ ಎಕ್ಸೈಟ್ ಆಗ್ತಾ ಇದೆ. ಅವ್ರೇನಾದ್ರೂ ಅವತ್ ನೀನ ತಡೆದ್ರಲ್ಲ, ಆ ವ್ಯಕ್ತಿ ಬಗ್ಗೆ ಸುಳಿವು ಕೊಟ್ರೆ ನಮಗ್ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಅದಕ್ಕೆ ಕಾಯ್ತಾ ಇದೀನಿ ಕಣ. ಅವನ್ ಸಿಕ್ಕಿದ್ರೆ ಆ ಮನುಷ್ಯನ ಹಿಡ್ಕೊಂಡು ಹೋಗಿ ಚಿಕ್ಕಮ್ಮನ ಮುಂದೆ ನಿಲ್ಸ್ತೀನಿ, ಅವಾಗ ಎಲ್ಲಾನು ಹೊರಗ್ ಬರುತ್ತೆ. ಆ ವ್ಯಕ್ತಿನ ಅತ್ತೆ ಮುಂದೆ ನಿಲ್ಸ್ತೀಯಾ ನಿಜವಾಗ್ಲು? ಹಾ. ಹಾಗಾದ್ರೆ ಕಷ್ಟ ಆಗುತ್ತೆ ಕಣ. ಕಷ್ಟನ? ಯಾಕೆ, ಏನ್ ಕಷ್ಟ ಆಗತ್ತೆ ಅಂತ ನೀನ್ ಹೇಳ್ತಾ ಇರೋದು? ಆ ವ್ಯಕ್ತಿನ ಕರ್ಕೊಂಡು ಹೋಗಿ ಚಿಕ್ಕಮ್ಮನ ಮುಂದೆ ನಿಲ್ಸಿದ್ರೆ ಯಾರಿಗೆ ಏನ್ ತೊಂದರೆ ಆಗತ್ತೆ ಅಂತ ನಿನಗೆ ಹೇಗ್ ಗೊತ್ತು? ನಿಜ ಹೇಳು, ಆ ವ್ಯಕ್ತಿ ಯಾರು ಅಂತ ನಿನಗೆ ಗೊತ್ತಲ್ಲ, ಅದ್ರ ಆಳ ನಿನಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ನೀನ್ ಹೀಗ್ ಹೇಳ್ತಾ ಇರೋದು ಚೆನ್ನಾಗಿದೆ. ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ನೀನೇ ಕೊಲೆಗಾರನ್ ಕರ್ಸಿದ್ದು ಅಂತ ಹೇಳ್ಬಿಡ್ತೀಯಪ್ಪ. ನೀನೇ ಕೆಲಸ ಮಾಡಲ್ಲ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೆ ಇದಕ್ಕಿಂತ ಮೀರಿ ನಿನಗೇನೋ ಗೊತ್ತಿದೆ. ನಾನು ಬ್ಯಾಂಕಿಂದ ಒಡವೆ ತರ್ತೀನಿ ಅಂದಾಗ ತರೋದ್ ಬೇಡ, ಇದರಿಂದ ಯಾರಿಗೋ ಅಪಾಯ ಆಗತ್ತೆ ಅಂತ ಹೇಳ್ತಿದ್ಯಲ್ಲ. ಓಹೋ, ಅಂದ್ರೆ ನನಗೆ ಇವಾಗೆಲ್ಲ ಗೊತ್ತಾಗ್ತಾ ಇದೆ ನಾನು ಆ ಕೊಲೆಗಾರನ ಎಲ್ಲಿದ್ದಾನೆ ಅಂತ ಕಂಡು ಹಿಡಿಯಕ್ ಬಂದಿದ್ದೀನಿ. ಅಂದ್ರೆ ನೀನು ಇಲ್ಲ ನಯನ ಇಬ್ಬರಲ್ಲೊಬ್ರು ಬಾಯಿ ಬಿಟ್ರೆ ಸಾಕು, ನಮ್ ಮನೆಗೆ ಬಂದಿರೋ ಪ್ರಾಬ್ಲಮ್ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ನಿನ್ ಮಾತು ನಿಜ, ಆದ್ರೆ ನನಗೆ ಗೊತ್ತಿರೋದನ್ನೆಲ್ಲ ನಾನು ನಿಂಗೆ ಹೇಳಕ್ ಆಗಲ್ಲ. ಆಮೇಲೆ ಈ ಹೊಸ ವ್ಯಕ್ತಿ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಕಣ. ನಿನಗೆ ಗೊತ್ತಿರೋ ವಿಚಾರನ ನನಗೆ ಯಾಕೆ ಹೇಳ್ಬಾರ್ದು? ಸುಮ್ನಿರ್ ರಾಹುಲ್, ಏನೇನೋ ಮಾತಾಡ್ಬೇಡ. ಗೌಡ್ರು ಬಂದ್ರು. ನಮಸ್ಕಾರ. ನಮಸ್ಕಾರ. ನಾನ್ ಬಂದಿದ್ ತಡವಾಯ್ತು ಅನ್ಸುತ್ತೆ. ಇಲ್ಲ ಇಲ್ಲ, ಹಾಗೇನಿಲ್ಲ, ನೀವು ಬಂದಿದ್ದೆ ಮುಖ್ಯ. ನನ್ ಜೊತೆ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ ಗೌಡ್ರೆ. ನೀವ್ ಅವತ್ತು ತುಂಬಾ ಬ್ಯುಸಿ ಆಗಿದ್ರಿ, ಚಿಕ್ಕಮ್ಮನನ್ನ ನಿಮ್ ಮನೆ ಹತ್ರ ಹೋಗ್ಬಾ ಅಂತ ಕಳ್ಸಿದ್ರು, ನಾನ್ ಬರೋ ದಾರಿಯಲ್ಲಿ ಯಾರೋ ಅಡ್ಡ ಹಾಕಿದ್ರು. ತುಂಬಾ ಬ್ಯುಸಿ ಆಗಿದ್ ನೀವು ನಾನಿರೋ ಜಾಗಕ್ಕೆ ಬಂದು ಡಾಕ್ಯುಮೆಂಟ್ಸ್ ತಗೊಂಡ್ರಿ, ನನ್ನನ್ನು ಅಡ್ಡ ಹಾಕಿದಾರಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ನನ್ಗದೆಲ್ಲ ಗೊತ್ತಿಲ್ಲ. ನಾನು ನಿಮ್ ಚಿಕ್ಕಮ್ಮ ಅವ್ರಿಗೆ ಫೋನ್ ಮಾಡಿದ್ದೆ, ಯಾಕೋ ನಿಮ್ ಮಗ ಬರ್ಲಿಲ್ಲ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ರು. ಇವತ್ತು ನಮ್ಮ ಮನೆಯಲ್ಲಿ ಪ್ರಸ್ತಾ ಇದೆ, ಆದರೂ ನಿಮ್ಮ ಕೆಲಸಕ್ಕೆ ಕಳಿಸಿದ್ದೀನಿ. ಅವನು ದಾರಿಯಲ್ಲಿ ಬರ್ತಾ ಇರ್ತಾನೆ, ಇರು ಅಂದರು. ನನ್ನಿಂದ ನಿಮಗೆ ತೊಂದರೆ ಆಯಿತು ಅಂತ ನಾನು ಬಂದೆ. ಯಾಕಿಂಗಾಯಿತು? ನನಗೆ ಬರಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆ. ಅದೆಲ್ಲ ಸರಿ. ಅವತ್ತು ನಿಮ್ಮ ಜೊತೆ ಇದ್ರಲ್ಲ, ಅವ್ರು ಯಾರು ಅಂತ ನಿಮಗೆ ಗೊತ್ತಾ? ಗೌಡ್ರೆ, ನೀವು ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ. ನಿಜ ಹೇಳಿಕೊಡ್ರೆ, ಅವ್ರ ಹೆಸರೇನು? ಅವ್ರನ್ನ ರಾಜೇಗೌಡ ಅಂತ ಕರೀತಾರೆ. ರಾಜೇಗೌಡ್ರ? ಅವ್ರಿಗೂ ನಮ್ಮ ಮನೆಗೂ ಏನ್ ಸಂಬಂಧ? ಇವಾಗ ಅವ್ರು ಎಲ್ಲಿ ಸಿಗ್ತಾರೆ? ನೋಡಪ್ಪ, ಇದಕ್ಕಿಂತ ಹೆಚ್ಚಿನಾಗಿ ನನಗೇನು ಗೊತ್ತಿಲ್ಲ. ನಾನೇನು ಬರ್ತೀನಿ. ಇದೇನೋ, ಏನು ಹೇಳ್ದಾಗ ಹಾಗೆ ಹೊರಟೋದ್ರು? ಇದೇ ಕಥೆ ಕಣೋ ನಮ್ಮನೇಲಿ ನಡೀತಾ ಇರೋದು. ಊರಲ್ಲಿ ಇರೋರಿಗೆಲ್ಲ ನಮ್ಮನೆ ರಹಸ್ಯ ಗೊತ್ತು, ಆದ್ರೆ ನನಗೆ ಮಾತ್ರ ಯಾರು ಏನು ಹೇಳ್ತಾ ಇಲ್ಲ. ಅದಕ್ಕೆಲ್ಲ ನಾನೇ ಕಾರಣ ಇರಬೇಕು. ಆಯ್ತು, ಈ ರಹಸ್ಯನ ತಿಳ್ಕೊಳ್ದೆ ನಾನು ಬಿಡಲ್ಲ.
ನಯನ, ಯಾಕಮ್ಮ ಮುಖ ಚಿಕ್ಕದ್ ಮಾಡ್ಕೊಂಡಿದ್ಯಾ? ನೋಡು, ಗಂಡಸರಿಗೆ ಹೊರಗಡೆ ಬೇಕಾದಷ್ಟು ಕೆಲಸಗಳಿರುತ್ತೆ. ಹೋದವರು ಕ್ಷೇಮವಾಗಿ ಬರಲಿ ಅನ್ಕೋಬೇಕೆ ಹೊರತು ಈ ತರ ಕೊರಗಬಾರ್ದಮ್ಮ. ನಯನ, ಹಬ್ಬ ಮುತ್ತ ಇದೆ, ಹಸಿರು ಬಳೆ ಯಾಕೆ ಹಾಕೊಂಡಿಲ್ಲ?